ಆಮೇಲೆ ಅದ್ರ ಪಾದೆಯನ್ನ ನೋಡ್ಕೊಂಡು ಅದು ಹೋಗಿ ಸಮುದ್ರವನ್ನು ಸೇರುತ್ತೆ, ಆದ್ರೆ ಎಲ್ಲವನ್ನೂ ಅಲ್ಲೇ ಹೋಗಿ ಸೇರುತ್ತೆ ಅದರಂತೆ. ಅದಕ್ಕೆ ಅವನು ಹೇಳ್ತಾನೆ, ಇದು ಒಂದು ಉದಾಹರಣೆ ಕೊಟ್ಟೆ, ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರು ಯಾವಾಗ್ಲೂ. ಅದಕ್ಕೆ ಲಕ್ಷ್ಯ ಹೇಗೋ ಹಾಗೆ ಎಲ್ಲ ಚೇತನರಿಗೂ ಜೀವಾತ್ಮಕ್ಕೂ ಲಕ್ಷ್ಯ ಪರಬ್ರಹ್ಮ. ಅದಕ್ಕೆ ಇವಾಗ 33ನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ, ಶ್ರೇಯಾನ್ ದ್ರವ್ಯ ಮಯಾದ್ಯಜ್ಞ ಜ್ಞಾನ ಯಜ್ಞ ಪರಂತವ ಸರ್ವ ಕರ್ಮ ಕಿಲಂ ಪಾರ್ಥ ನಾನೇ ಪರಿಸಮಾಪ್ಯತೆ. ಶ್ರೇಯಾನ್ ಶ್ರೇಯಸ್ಕರವಾದದ್ದು, ವಿಶಿಷ್ಟವಾದದ್ದು, ಶ್ರೇಷ್ಠವಾದದ್ದು ದ್ರವ್ಯ ಯಜ್ಞ. ಇದು ನೋಡಿದ್ವಿ ನಾವು ನಿನ್ನೆ, ಜ್ಞಾಪಕ ಇರ್ಬೇಕಲ್ಲ ನಿಮ್ಗೆ. ಸೊ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವೇ ಮುಖ್ಯ ಶ್ರೇಯಾನ್. ಎಲ್ಲಾ ಪ್ರಕಾರದಲ್ಲಿ ಎಲ್ಲಾ ಅಂಗಗಳಲ್ಲಿ ಯಾವ ಕರ್ಮವನ್ನ ನೀ ಮಾಡಿದ್ರೂನೆ ಅಜ್ಞಾನ ಅನ್ನೋದು ಇದ್ರೆ ಅದು ಪ್ರಯೋಜನ ಆಗಲ್ಲ. ಅದರಿಂದ ಅದು ಪರಿಸಮಾಪ್ತಿ ಆಗ್ಬೇಕಾದ್ರೆ ಜ್ಞಾನ ಬೇಕು. ಸೊ ಜ್ಞಾನ ಇದೆಯಲ್ಲ, ಜ್ಞಾನ ಯಜ್ಞ ತುಂಬಾ, ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲಾ ಕರ್ಮಗಳೆಲ್ಲವೂ ಕೂಡ ಜ್ಞಾನದಲ್ಲಿ ಕೊನೆ, ಜ್ಞಾನದಲ್ಲಿ. ಯಾವ ಜ್ಞಾನದಲ್ಲಿ? ಭಗವಂತ ಇದ್ದಾನೆ ಅವನಿಗೋಸ್ಕರ ಅನ್ನೋದು ಬರ್ಬೇಕಲ್ಲ ಅದು. ಹಾಗಾದ್ರೆ ಇವಾಗ ಇಲ್ಲಿ ಏನಾಯ್ತು ಅಂತಂದ್ರೆ, 33ನಲ್ಲಿ ನಮಗೆ ಸ್ವಲ್ಪ ಏನೋ ಒಂದು ಸಂದೇಹ ಅರ್ಜುನನಿಗೆ. ಕರೆಕ್ಟ್, ನೀ ಹೇಳಿದೆ ಶ್ರೇಯಾನ್ ದ್ರವ್ಯ ಮಯಾತ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ. ಸೊ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಅಂತ ಹೇಳಿಬಿಟ್ಟೆ, ಅದೆಲ್ಲವೂ ಸರ್ವ ಕರ್ಮವೂ ಅಲ್ಲಿ ಹೋಗಿ ಸೇರುತ್ತೆ ಅಂತೀಯ ನೀನು. ಆದ್ರೆ ನೋಡು, ಒಬ್ಬ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೆ, ಯಾತಕ್ ಮಾಡ್ತಾನೆ? ಸಂಬಳಕ್ಕೋಸ್ಕರ. ಸಂಬಳ ಎಷ್ಟು ಅವನಿಗೆ? ಅವನಿಗೆ ಎಷ್ಟು ಜ್ಞಾನ ಇದೆಯೋ ಅಷ್ಟು. ಇದರಲ್ಲಿ ಒಬ್ಬ ಏನ್ ಹೇಳಿದೆ ಅಂತಂದ್ರೆ, ಕೆಲಸ ಮಾಡ್ತಾ ಇದ್ದಾನೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ, ಒಬ್ಬನಿಗೆ ಒಂದ್ ದಿವಸಕ್ಕೆ 1000 ರೂಪಾಯಿ ಸಿಗತ್ತೆ, ಇನ್ನೊಬ್ಬನಿಗೆ 500 ರೂಪಾಯಿ ಸಿಗತ್ತೆ, ಇನ್ನೊಬ್ಬರಿಗೆ 50 ಸಿಗತ್ತೆ, ಇನ್ನೊಬ್ಬರಿಗೆ 5 ರೂಪಾಯಿ ಸಿಗತ್ತೆ. ಯಾತಕ್ಕೆ? ಯಾದ್ರಿಂದ? ಅವನು ಬೆಳಿಗ್ಗಿಂದ ರಾತ್ರಿವರೆಗೂ ಮಾಡ್ತಾನೆ ಕೆಲಸ, ಅವನೇನು ಟೈಮ್ ಏನು ಕಡಿಮೆ ಮಾಡೋದಿಲ್ಲ. ಆದ್ರೆ ಅವನಿಗೆ 5 ರೂಪಾಯಿ. ಆದ್ರೆ ಅವನ ಜ್ಞಾನಕ್ಕೆ ತಕ್ಕಂತೆ ಅವನ ಅರಿವು ಇಲ್ವಾ? ಒಬ್ಬ SLC ಓದಿದಾನೆ, ಅವನಿಗೆ 50 ರೂಪಾಯಿ. ಏನು ಓದಿಲ್ಲ, 5 ರೂಪಾಯಿ. ಏನೋ ಸ್ವಲ್ಪ PUC ನೋ BSc ಓದಿದಾನೆ, 500 ರೂಪಾಯಿ. ಅದೇ ಅವನು ಹೈಯರ್ ಇದು ಮಾಡ್ದ, ಅವನಿಗೆ 5,000. ಇನ್ನು ಅವನು ಡಾಕ್ಟರೇಟ್ ಮಾಡ್ದ PhD, ಅವ್ರಿಗೆ 50,000. ನಾವು ಈಗ ನೋಡ್ತೀವಲ್ಲ, ಈ ಒಂದು ವಿಜ್ಞಾನದಲ್ಲೇನೆ ನಮ್ಮ ಸಾಮಾನ್ಯ ಒಂದು ಜ್ಞಾನದಲ್ಲೇನೆ ಅರ್ಥ ಆಗ್ಬಿಡುತ್ತೆ ನಮ್ಗೆ ಇಲ್ವಾ? ಕೆಲಸ ಮಾಡಿದ್ರು ಅವ್ನು ಕಡಿಮೆ ಇಲ್ಲ ಯಾಕೆ ಅಂತ ಕೇಳಿ. ಅದರಿಂದ ದ್ರವ್ಯಮಯವಾದ ಕರ್ಮವೆಲ್ಲ ಜ್ಞಾನದಿಂದ ಸೇರಿ ಮಾಡ್ಬೇಕು ಅಂತಂದ. ಹೇಗೆ ಹೇಗ್ ಮಾಡೋದು? ಹೇಗೆ ಈ ಒಂದು ಉದಾಹರಣೆಯನ್ನ ನಾನು ಅಲ್ಲಿಗೆ ಅಳವಡಿಸ್ಕೊಳ್ಳೋದು? ಕರ್ಮನೇ ಜಾಸ್ತಿ ಅಲ್ವಾ? ಕರ್ಮವನ್ನು ಮಾಡೋದೇ ನಮ್ಗೆ ಅದು ತಾನೇ ನಮ್ಗೆ ಕೊಡುತ್ತೆ, ಜ್ಞಾನ ಕೊಡಲ್ವಲ್ಲ ಅಂತ. ಹಾಗಾದ್ರೆ ಕರ್ಮದಲ್ಲೇ ವಿಶೇಷ ಉಂಟ? ಕರ್ಮದಲ್ಲೂ ವಿಶೇಷ ಉಂಟು. ಈಗ ನೀ ಇವಾಗ 5 ರೂಪಾಯಿ ಸಂಪಾದನೆ ಮಾಡೋನು ಯಾವ ಕರ್ಮವನ್ನು ಮಾಡ್ತಾನೆ? ಅವನು ಬುದ್ಧಿಯನ್ನು ಉಪಯೋಗಿಸೋದಿಲ್ಲ, ಅವನು ಏನೋ ಕೆಲಸ ಕೊಟ್ಟಿದ್ದಾರೆ, ಕುಟ್ಟೋದೋ ಮಾಡೋದೋ ಅದು ಮಾಡ್ತಾನೆ ಅಷ್ಟೆ. ಅವನು ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಳ್ದೆ ಮಾಡುವಂತ ಮೂರ್ಖ ಇಲ್ವಾ? ಅದರಿಂದ ಇಲ್ಲಿ ಆ ಕರ್ಮಕ್ಕೆ ತಕ್ಕಂತೆ ಅವನಿಗೆ ಜ್ಞಾನ, ಜ್ಞಾನಕ್ಕೆ ತಕ್ಕಂತೆ ಕರ್ಮ. ಅದೇ BE ಏನೋ ತುಂಬಾ ಓದಿರ್ತಾನೆ, ಅವನನ್ನ ಸುಮ್ಮನೆ ಕೂತ್ಕೊಂಡು ಕೊಟ್ಟು ನಿನ್ ತಲೆ ಉಪಯೋಗಿಸ್ಬೇಡ ಅಂದ್ರೆ ಅವನ್ ಏನ್ ಮಾಡ್ತಾನೆ? ಅಯ್ಯೋ ನಂಗೆ ಆಗಲ್ಲಪ್ಪ, ನನ್ಗೆ ಆಗೋದು ಇಲ್ಲ, ನಾನು ದುಡ್ಡು ಕೊಡ್ತೀನಿ ನಿನ್ಗೆ, ಅಷ್ಟೇ ದುಡ್ಡು ಕೊಡ್ತೀನಿ ಮಾಡು, ಅವನ್ ಮಾಡಲ್ಲ. ಅವನೇನ್ ಹೇಳ್ತಾನೆ? ಆದ್ರೆ ನಮ್ಮ ಇದ್ರಲ್ಲಿ ನಾವೆಲ್ಲ ಹಾಗೆ ಮಾಡಿದ್ವಿ, ಓದಿದ್ದೇನೋ ಮಾಡಿದ್ದೇನೋ ಕೆಲಸ, ಆದ್ರೆ ಕುಟ್ಟ ಕೆಲಸ ಮಾಡ್ಲಿಲ್ಲ, ಅಲ್ಲೂನೆ ಜ್ಞಾನದಿಂದಲೇ ಮಾಡಿದ್ದು, ಆದ್ರೆ ತಿಳುವಳಿಕೆಯಿಂದಾನೇ ಮಾಡಿದ್ದು. ತಿಳುವಳಿಕೆ ನಮಗೆ ಸಂಪಾದನೆ ಮಾಡ್ಕೊಳ್ಳಕ್ಕೂನೆ ಯಾವ ತರಹ ಸಹಾಯ ಮಾಡುತ್ತೋ, ಯಾವ ರೀತಿ ಅದರಲ್ಲಿ ಡಿಫ್ರೆನ್ಸ್ ಉಂಟೋ ಆ ರೀತಿ ಉಂಟು. ಅದರಿಂದ ಯಾರಿಗೆ ಹೆಚ್ಚು ಜ್ಞಾನ ಇರುತ್ತೋ ಅವನು ಧ್ಯಾನ ಮಾಡ್ತಾನೆ, ಅವನಿಗೆ ಜ್ಞಾನ ಯಜ್ಞ. ಅವನಿಗೆ ಜ್ಞಾನ ಯಜ್ಞ ಮಾಡೋದಕ್ಕೆ ಅವನಿಗೆ ಶಕ್ತಿ ಇದೆ, ಜ್ಞಾನಕ್ಕೆ ಏನ್ ಬೇಕೋ ಅದೆಲ್ಲ ಸಂಪಾದನೆ ಮಾಡ್ಕೊಂಡಿದ್ದಾನೆ, ಅದರಿಂದ ಮಾಡ್ತಾನೆ. ಯಮ ನಿಯಮ ಎಲ್ಲ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಮಾಡ್ಕೊಂಡಿಲ್ಲ. ಅವನೇನ್ ಮಾಡ್ತಾನೆ? ನಾ ಬರೀ ಎಕ್ಸಸೈಸ್ ಮಾಡ್ತೀನಿ ಅಂತಾನೆ ಎಕ್ಸಸೈಸ್ ಮಾಡ್ತಾ ಇರ್ತಾನೆ, ಶರೀರಕ್ಕಾಗತ್ತೆ, ಆತ್ಮಕ್ ಪ್ರಯೋಜನ ಆಗೋಲ್ಲ. ನಿಯದಂ ಕುರುಕರ್ಮತ್ವಂ 3ನೇ ಚಾಪ್ಟರ್ ನಲ್ಲಿ ಹೇಳ್ದ, 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ದ, ಯತಂ ಕುರುಕರ್ಮತ್ವಂ, ನಿನಗೆ ವಿಧಿಸಿರುವಂತ ಕರ್ಮವನ್ನು ಬಿಡದೆ ಮಾಡು ಅಂದ. ನಾನೇ ಬಿಟ್ಟಿಲ್ಲ ಕಣೋ ಅರ್ಜುನ, ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ. ಏಕೆಂದ್ರೆ ಅಕರ್ಮ ಯೋಗಕ್ಕಿಂತ, ಅಕರ್ಮ ಅಂದ್ರೇನು, ಅಕರ್ಮ ಅಂದ್ರೆ ಮಾಡದೇ ಇರುವಂಥದ್ದು, ಜ್ಞಾನ ಯೋಗಕ್ಕಿಂತ ಮಾಡೋದು ಬೆಟರ್. ಯಾಕೆಂದ್ರೆ ಕರ್ಮಯೋಗ ದೊಡ್ಡದು,
ಅದರಿಂದ ಯುದ್ಧ ಮಾಡು ಅಂತ ಹೇಳಿದೆ. ಜ್ಞಾನ ಯೋಗ ಬೇಡ. ಈಗೇನ್ ಹೇಳ್ತಾ ಇದ್ದಾನೆ, ಜ್ಞಾನ ಯೋಗ ತುಂಬಾ ಮುಖ್ಯ, ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ತುಂಬಾ ಶ್ರೇಷ್ಠ. ಇದು ಏನಾಯ್ತು? ಇದು ಅರ್ಜುನ ಹೇಳ್ತಾನೆ, ಏನಪ್ಪ ಈ ತರ ನೀನ್ ಹೇಳ್ತಾ ಇದೀಯ, ಸಂದೇಹ ಉಂಟಾಗ್ತಾ ಇದೆಯಲ್ಲ. ಕರ್ಮದಿಂದ ಜ್ಞಾನನ, ಜ್ಞಾನದಿಂದ ಕರ್ಮನ, ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಕರ್ಮ ದೊಡ್ಡದ, ಜ್ಞಾನ ಯಜ್ಞ ದೊಡ್ಡದ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು ಜ್ಞಾನದಿಂದ ಕರ್ಮ, ಕರ್ಮದಿಂದ ಜ್ಞಾನ ಅಲ್ಲ, ಕರ್ಮದಿಂದ ಜ್ಞಾನ ಬರಲ್ಲ. ಹಾಗಾದ್ರೆ ಯುದ್ಧ ಅನ್ನೋದು ಕರ್ಮ ತಾನೆ? ಯುದ್ಧ ಅನ್ನೋದು ಕರ್ಮ. ಸೊ ಈ ಕರ್ಮವನ್ನ ಮಾಡಿದ್ರೆ ಜ್ಞಾನ ಉಂಟಾಗತ್ತೆ ಅಂದಿಯಲ್ಲ ನೀನು, ಅದರಿಂದ ನಾನು ಯುದ್ಧವನ್ನ ಮಾಡಿದ್ರೆ ಜ್ಞಾನ ತಾನೆ? ಇಲ್ಲ, ಬರಲ್ಲ. ಹಾಗಾದ್ರೆ ಯುದ್ಧವನ್ನ ಮಾಡ್ಬೇಕಾದ್ರೆ ನನಗೆ ಯಾವ ಜ್ಞಾನ ಇರ್ಬೇಕು? ಯಾವ ಜ್ಞಾನ ಇರ್ಬೇಕು? ಈ ಆತ್ಮಕ್ಕೆ ಅಳಿವಿಲ್ಲ, ಆತ್ಮ ಯಾವಾಗ್ಲೂ ಇದ್ದೇ ಇರುತ್ತೆ. ಅಲ್ಲಿ ಯಾರ್ಯಾರು ಇಷ್ಟು ಜನ ನಿಂತಿದ್ದಾರೋ ಸೈನಿಕರು, ಅವರು ಇವರು ಎಲ್ಲ ಎಲ್ಲರಲ್ಲೂ ಆತ್ಮ ಇರುವಂತದ್ದು ಅಳಿಯೋದಿಲ್ಲ. ಇದು ಜ್ಞಾನ ತಾನೆ? ಇದು ಆತ್ಮ ಜ್ಞಾನ ತಾನೆ? ಇದು ಆ ಒಂದು ಜ್ಞಾನದಿಂದ ನೀನು ಯುದ್ಧ ಮಾಡಿದ್ರೆ ರಾಜ್ಯ ಹೋಗಲ್ಲ. ನೋಡು ಅದೇ ಹೇಳಿ ನೋಡು, ರಾಜ್ಯವನ್ನ ರಾಜ್ಯ ಸಿಗತ್ತೆ, ರಾಜ್ಯದಲ್ಲಿ ನನಗೆ ಭೋಗ ಸಿಗತ್ತೆ ಅಂತ ನೀನು ಅದರ ಆಸೆ ಇಟ್ಕೊಂಡು ಮಾಡಿದ್ರೆ ಅದರಿಂದ ಅಲ್ಲ, ಆತ್ಮಜ್ಞಾನದಿಂದ, ರಾಜ್ಯ ಭೋಗಕ್ಕಾಗಿ ಅಲ್ಲ ಅನ್ನುವಂತಹದು ಜ್ಞಾನ. ಅದರಿಂದ ಕರ್ಮ, ಕರ್ಮ ಏನಾಗಿದೆ? ಅರಿವು ಜ್ಞಾನವನ್ನ ಕೊಡುವಂಥದ್ದು, ಜ್ಞಾನದಿಂದ ಮಾಡುವಂಥದ್ದು ಕರ್ಮ. ಸೊ ಜ್ಞಾನಕ್ಕೆ ಮುಖ್ಯತ್ವ ಜಾಸ್ತಿ, ಆದ್ರಿಂದ ಜ್ಞಾನ ಹೆಚ್ಚು. ಈಗ ಆ ಜ್ಞಾನವನ್ನು ತಿಳ್ಕೊಂಡು ಕರ್ಮವನ್ನ ಯುದ್ಧ ಮಾಡು. ಯಾತಕ್ಕೆ ಮಾಡು? ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹ ಬುದ್ಧಿಯಿಂದ ನೀನು ಯುದ್ಧವನ್ನ ಮಾಡು. ಅದಕ್ಕೆ ಅವರು ಇದರಲ್ಲಿ ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು, ನಾವು ಎಷ್ಟೊಂದು ಕರ್ಮವನ್ನ ಮಾಡ್ತೀವಲ್ವಾ. ಈಗ ಮದುವೆನೆ ತಗೊಳ್ಳಿ, ಮದುವೆ ಅನ್ನೋದು ವೈದಿಕ ಕರ್ಮ ಪೂರ್ತಿ. ಅವ್ರು ಎಷ್ಟು ದಿವಸ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು, ಎಲ್ಲಾರು ವೈದಿಕ ಕರ್ಮಕ್ಕೋಸ್ಕರನೇ ಮಾಡ್ತಾ ಇದ್ರು ಎಷ್ಟೊಂದು ಕಾರ್ಯಗಳು. ಆದ್ರೆ ಯಾರು ಜ್ಞಾನದಿಂದ ಮಾಡೋದಿಲ್ಲ, ಅವರೊಬ್ರು ಮಾತ್ರ ಜ್ಞಾನ, ಯಾರೊಬ್ರು ಪುರೋಹಿತರು, ವಾದ್ಯಾರ ಮಾತ್ರ ಜ್ಞಾನ ಇದೆ, ಬೇರೆಯವರೆಲ್ಲ ಬರೀ ನಾಮಕಾವಸ್ಥೆ, ಏನೋ ಮಾಡ್ಬೇಕು ಅಂತ ಮಾಡ್ತಾರೆ ವಿನಃ ಅದು ಬರೀ ಕರ್ಮ ಆಯ್ತು ಅರ್ಜುನ. ಅದರಿಂದ ನಾನೇನ್ ಹೇಳ್ತೀನಿ ಗೊತ್ತಾ, ಅದೇ ಅವ್ರು ಮಾಡುವಂತ ಆ ಕಾರ್ಯಗಳನ್ನ ಜ್ಞಾನದಿಂದ ಮಾಡಿದ್ರೆ. ಅದಕ್ಕೋಸ್ಕರ ನಾನು 33ನೇ ಶ್ಲೋಕದಲ್ಲಿ ಹೇಳಿದ್ದು ಈ ಒಂದಕ್ಕೋಸ್ಕರ, ನೀನು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ವಿಶಿಷ್ಟವಾದದ್ದು ಯಾವುದು? ದಾನ ಯಜ್ಞ ಪರಂತಪ, ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಮುಖ್ಯ ಅಂತ ನಾ ಹೇಳ್ದೆ. ಯಾತಕ್ಕೆ ಹೇಳ್ದೆ? ಇದಕ್ಕೋಸ್ಕರ. ಕರ್ಮಣಿ ಅಕರ್ಮಣಿ ಪಶ್ಯತ್, ಯುದ್ಧದಲ್ಲಿ ನೀನು ಬಿಲ್ ಇಟ್ಕೊಂಡು ಎಲ್ಲರನ್ನೂ ಯಾರ್ಯಾರು ಮುಂದೆ ಬರ್ತಾರೋ ಅವ್ರನ್ನೆಲ್ಲ ಹೊಡೆಯುವಂಥದ್ದು ಕರ್ಮ. ಆದ್ರೆ ನೀನು ಜ್ಞಾನದಿಂದ ಅದನ್ನ ಮಾಡಿದ್ರೆ ಅದು ಒಂದು ಯಜ್ಞ ತಾನೆ, ಯುದ್ಧವೂ ಒಂದು ಯಜ್ಞ, ಅಲ್ಲಿ ಆಹುತಿ ಆಗ್ತಾನೆ ಇದೆ. ಆ ಯಜ್ಞದಲ್ಲಿ ನೀನು ಉಪಯೋಗ ಮಾಡಿಕೊಳ್ಳುವಂತ ನಿನ್ನ ಬಲ, ನಿನಗೆ ಕೊಟ್ಟಿರುವಂತ ಆ ವಿಲ್ ಶಕ್ತಿ, ಇಲ್ಲಿ ಉತ್ಪಾದನೆ ಮಾಡ್ಕೊಂಡಿರುವಂತ ಜ್ಞಾನ, ಅದೆಲ್ಲ ಅಲ್ಲಿ ಉಪಯೋಗ ಮಾಡ್ಕೊಳ್ತೀಯ. ಆದ್ರೆ ನಿನ್ನ ಆತ್ಮಜ್ಞಾನವನ್ನ ಇಲ್ಲಿ ಉಪಯೋಗ ಮಾಡಿಕೊಂಡು ಯುದ್ಧವನ್ನ ಮಾಡು. ಆತ್ಮಜ್ಞಾನ, ಆತ್ಮ ಬೇರೆ, ಆತ್ಮಕ್ಕೆ ಇದರಿಂದ ಏನೂ ಆಗೋಲ್ಲ. ಈ ಕರ್ಮವನ್ನ ನಾನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಂತ ಮಾಡಿದ್ರೆ ಆತ್ಮಕ್ಕೆ ಪ್ರಯೋಜನ, ಇಲ್ದ ಇದ್ರೆ ಬರೀ ಶರೀರಕ್ಕೆ, ಆದ್ರಿಂದ ಬರೀ ಶಯಲ್, ಬರೀ ಕಾರ್ಯಕ್ಕೆ ಪ್ರಯೋಜನವಾಗುತ್ತೆ. ಆದ್ರಿಂದ ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಅವತ್ ನೀನು ಕರ್ಮವನ್ನ ಬಿಡಕ್ಕಾಗಲ್ಲ, ಕರ್ಮಯೋಗ ಮಾಡ್ಲೆ, ಮಾಡ್ತಾಲೇ ಇರ್ಬೇಕು. ಅವರು ಪ್ರಸಂಗಾತ್ ಅಂತ ಹೇಳಿದ್ರು ಸ್ವಸ್ವಭಾವ. ಯಾತಕ್ಕೆ ಹೇಳ್ದ ಅಂದ್ರೆ, ನಾ